ಗೈಸ್ ನೀವೇನಾದ್ರು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಮತ್ತು ನಾಲ್ಕು ಸಾವಿರ ವಾಚನ್ನು ಕಂಪ್ಲೀಟ್ ಮಾಡಿ ಗೆ ಅಪ್ಲೈ ಮಾಡೋಕೆ ಹೋಗ್ತಾ ಇದ್ದೀರಾ ಅಂದರೆ ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದ ಎರಡುವರೆಗೂ ನೋಡಿ ಯಾಕಪ್ಪ ಅಂದರೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಸೊ ನೀವೇನಾದರೂ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಮತ್ತು ನಾಲ್ಕು ಸಾವಿರ ವಾಚ್ವರು ಕಂಪ್ಲೀಟ್ ಮಾಡಿ ಮಾರ್ಟೇಸ್ಗೆ ಅಪ್ಲೈ ಮಾಡಿದ್ದೀರಾ ಅಂದರೆ ಸೊ ನಿಮ್ಮದು ಆನ್ ಆಗೋಂಗಿಲ್ಲ ಸೊ ರಿಜೆಕ್ಟ್ ಆಗುತ್ತೆ ಯಾಕಪ್ಪ ಅಂದರೆ ಸೊ ಒಂದಿಷ್ಟು ಮಿಸ್ಟೇಕ್ ಮಾಡ್ತಾ ಮಾಡ್ತಾಯಿರ್ತೀರ ಸೊ ನೀವು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಮತ್ತು ನಾಲ್ಕು ಸಾವಿರ ವಾಚನ್ನು ಕಂಪ್ಲೀಟ್ ಮಾಡಿದ್ರು ಕೂಡ ಸೊ ನಿಮ್ಮದು ಮಾರಾಟಸ್ ಆಗಲ್ಲ ಯಾಕಪ್ಪ ಅಂದರೆ ಮೊದಲು ಹೇಳಿದೆ ಒಂದಿಷ್ಟು ಮಿಸ್ಟೇಕ್ನ ಮಾಡ್ತಾ ಇರ್ತೀರಾ ಸೊ ಅವೇನು ಮಿಸ್ಟೇಕು ಮತ್ತು ಈ ರೀತಿ ನೀವೇನಾದರೂ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಮತ್ತು ನಾಲ್ಕು ಸಾವಿರ ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡಿ ಮಾರ್ಟೇಸ್ಗೆ ಅಪ್ಲೈ ಮಾಡಿ ನಿಮ್ದೇನಾದರೂ ರಿಜೆಕ್ಟ್ ಆಗಿದೆ ಅಂದರೆ ಮತ್ತು ಯಾವ ರೀತಿ ಅದನ್ನ ರಿಜೆಕ್ಟ್ನ ಕ್ಯಾನ್ಸಲ್ ಮಾಡಿ ಮತ್ತೆ ನಮ್ಮದು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡಿದ ಎಂಡರ್ಗೂ ನೋಡಿ ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ಬಂದೋಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಲೈಕ್ ಲೈಕ್ನ ಮಾಡಿ ಆಯ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್ ಯೂಟ್ಯೂಬ್ನಲ್ಲಿ ಗೆ ಅಪ್ಲೈ ಮಾಡಬೇಕಪ್ಪ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಮತ್ತು ನಾಲ್ಕು ಸಾವಿರ ವಾಚಾರನ ಕಂಪ್ಲೀಟ್ ಮಾಡಬೇಕು ಸೊ ನೀವೇನಾದ್ರೂ ಅದಾಗಿಲ್ಲಪ್ಪ ಅಂದರೆ ಸೊ ನೈಂಟಿ ಡೇಸ್ನಲ್ಲಿ ಟೆನ್ ಮಿಲಿಯನ್ ಯೂಸ್ನ ಕಂಪ್ಲೀಟ್ ಮಾಡ್ಕೋಬೇಕು ಶಾರ್ಟ್ಸ್ನಲ್ಲಿ ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದು ಅದನ್ನು ನಡೀತೋ ಸೊ ನೀವು ಆರಾಮಾಗಿ ಗೆ ಅಪ್ಲೈ ಮಾಡ್ಬೋದು ತುಂಬಾ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ತುಂಬಾನೇ ಕಷ್ಟಪಟ್ಟು ಡೈಲಿ ನ ಅಪ್ಲೋಡ್ ಮಾಡಿ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತೆ ನಾಲ್ಕು ಸಾವಿರ ವಾಚರ್ನ ಕಂಪ್ಲೀಟ್ ಮಾಡ್ಕೊತಾರೆ ಕಂಪ್ಲೀಟ್ ಮಾಡಿ ಗೆ ಅಪ್ಲೈ ಮಾಡ್ತಾರೆ ಸೊ ಆದ್ರೆ ಅದು ಕಂಪ್ಲೀಟ್ ಆಗಿ ರಿಜೆಕ್ಟ್ ಆಗ್ಬಿಡುತ್ತೆ ಯಾಕಪ್ಪ ಅಂದ್ರೆ ಸೊ ಒಂದಿಷ್ಟು ಮಿಸ್ಟೇಕ್ ನಾ ಮಾಡ್ತಾ ಇರ್ತೀರ ಸೊ ಅವೇನ್ ಮಿಸ್ಟೇಕ್ ಹೇಳಿ ಒಂದೊಂದಾಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಇವಾಗ ಇವಾಗ ಫಸ್ಟ್ ಅವನು ನೀವು ಒಂದ್ ಸಾವಿರ ಸಬ್ಸ್ಕ್ರೈಬರ್ಸು ಮತ್ತೆ ನಾಲ್ಕು ಸಾವಿರ ನ ಕಂಪ್ಲೀಟ್ ಮಾಡಿ ಗೆ ಅಪ್ಲೈ ಮಾಡಿದ್ರ ಅಂದ್ರೆ ಸೊ ಅದನ್ನ ಯಾವುದೇ ರೀತಿ ಕಂಪ್ಯೂಟರ್ ಚೆಕ್ ಮಾಡಂಗಿಲ್ಲ ಸೊ ನಿಮ್ದು ಮಾನಿಟೈಸ್ ಆನ್ ಮಾಡಬೇಕು ಅಂತ ಹೇಳಿ ಸೊ ಅದನ್ನ ಯಾರು ಚೆಕ್ ಮಾಡ್ತಾರಪ್ಪ ಅಂದರೆ ಸೊ ಅದು ಚೆಕ್ ಹೇಳಿ ಒಬ್ಬರು ಇರ್ತಾರೆ ಸೊ ಅವರು ಚೆಕ್ ಮಾಡ್ತಾರೆ ಸೊ ಯಾವ್ದೇ ರೀತಿ ಸಿಸ್ಟಮೇ ಇದನ್ನ ಚೆಕ್ ಮಾಡೋಂಗಿಲ್ಲ ಒಬ್ಬರು ವರ್ಕರ್ ಇರ್ತಾರೆ ಸೊ ಅದನ್ನ ಚೆಕ್ ಮಾಡ್ತಾರೆ ನಿಮ್ಮ ಐಡಿನ ಸೊ ಪ್ರತಿಯೊಂದು ಸೊ ಫಸ್ಟು ಏನಾದರೂ ನಾ ಮಾನಿಟೈಸ್ಗೆ ಅಪ್ಲೈ ಮಾಡಿದಾರೆ ಅಂದರೆ ಸೊ ನಿಮ್ಮ ಅಲ್ಲಿ ಫಸ್ಟ್ ಮೇನ್ ನ ನೋಡ್ತಾರೆ ಅಂದರೆ ಸೊ ಯಾವ ಕೆಟಗರಿ ಅಂತ ನೋಡ್ತಾರೆ ಸೊ ನೀವು ಕೆಟಗರಿನ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತಾರಲ್ಲ ಸೊ ಸೇಮ್ ಕೆಟಗರಿನಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿರಬೇಕು ಸೊ ನೀವೇನಾದ್ರೂ ಮಿಕ್ಸ್ ಕಂಟೆಂಟ್ ಹಾಕಿದ್ರೆ ಅಂದರೆ ಸೊ ಅವ್ರು ಫಸ್ಟ್ ಒಂದು ಚೆಕ್ ಮಾಡ್ತಾರಲ್ಲ ಸೊ ಅವರು ಮೇನ್ ಥೀಮ್ನ ಚೆಕ್ ಮಾಡ್ತಾರಲ್ಲ ಸೊ ನಿಮ್ಮ ಚಾನಲಿಂದ ನೀವೇನಾದರೂ ಮಿಕ್ಸ್ ಕಂಟೆಂಟ್ನ ಹಾಕಿದ್ರೆ ಅಂದರೆ ಸೊ ನಿಮ್ಮದು ಮಾರಾಟೀಸ್ ಆನ್ ಆಗೋದು ತುಂಬಾನೇ ಕಷ್ಟ ಸೊ ನೀವು ಮಾರಿಟೀಸ್ ಆನ್ ಆದಮೇಲೆ ಮಿಕ್ಸ್ ಕಂಟೆಂಟ್ನ ಹಾಕೋಬೋದು ಸೊ ತುಂಬಾ ಜನ ಇದೇ ರೀತಿ ಮಾಡ್ತಾರೆ ಸೊ ಫಸ್ಟೇ ಮಿಕ್ಸ್ ಕಂಟೆಂಟ್ನ ಹೋಗ್ತಾರೆ ಸೊ ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ ನಿಮ್ಮದು ಮಾರಾಟೀಸ್ ಆನ್ ಆದಮೇಲೆ ನೀವು ಆರಾಮಾಗಿ ಮಿಕ್ಸ್ ಕಂಟೆಂಟ್ನ ಹಾಕೋಬೋದು ಸೊ ಮಾರಾಟೀಸ್ ಆನ್ ಹಾಕಿಂದು ಮುಂಚೆ ಸೊ ಒಂದೇ ಕಂಟೆಂಟ್ನಲ್ಲಿ ವೀಡಿಯೋಸ್ನ ಮಾಡಿ ಒಂದೇ ಕೆಟಗರಿನಲ್ಲಿ ಸೊ ಫಸ್ಟ್ ಒಂದು ಅದನ್ನ ಚೆಕ್ ಮಾಡ್ತಾರೆ ಇವಾಗ ಸೆಕೆಂಡ್ ಒನ್ ಏನಪ್ಪ ಅಂದರೆ ಸೊ ಪ್ರತಿಯೊಂದು ವೀಡಿಯೋಸು ನಿಮ್ಮದು ಡಿಸ್ಕ್ರಿಪ್ಷನ್ನು ಮತ್ತೆ ಟ್ಯಾಕ್ಸ್ನ ನೋಡ್ತಾರೆ ನೀವು ಏನು ಮಾಡ್ತೀರಪ್ಪ ಅಂದರೆ ಸೊ ವೈರಲ್ ಆಗಬೇಕು ಅಂತೇಳಿ ಸೊ ಬೇರೆ ಬೇರೆ ಯೂಟ್ಯೂಬರ್ ಹೆಸರಾಗಿರ್ಬೋದು ಮತ್ತೆ ಬೇರೆ ಬೇರೆ ವೀಡಿಯೋಸ್ ಲಿಂಕ್ನ ಹಾಕೋದು ಮಾಡ್ತಾ ಇರ್ತೀರ ಸೊ ಡಿಸ್ಕ್ರಿಪ್ಷನ್ನಲ್ಲಿ ಟ್ಯಾಕ್ಸ್ನಲ್ಲಿ ತುಂಬ ಎರಡು ನೂರು ಮುನ್ನೂರು ನಲ್ಲಿ ಈ ರೀತಿ ಆಗ್ತಾ ಇರ್ತೀರ ಸೊ ಈ ರೀತಿ ಹೋಗಬೇಡಿ ಈ ರೀತಿ ಮಾಡಿದ್ದೀರಾ ಅಂದರೆ ಮಾರಿಟೈಸ್ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇರ್ತಲ್ಲ ಸೊ ಅದನ್ನ ಎಲ್ಲ ರಿಮೂವ್ ಮಾಡಿ ಸೊ ರಿಮೂವ್ ಮಾಡಿ ಒಂದು ಐದು ಹತ್ತು ಅಷ್ಟೇ ನ ಬಿಡಿ ಸೊ ನೀವು ಟ್ಯಾಕ್ಸ್ ತುಂಬಾ ತುಂಬಿಸಿದಿರಾ ಅಂದರೆ ಅದು ಸ್ಪ್ಯಾಮ್ ಅಂತ ಕನ್ಸಿಡರ್ ಆಗುತ್ತೆ ಆ ರೀಸನ್ನಿಂದ ಸೊ ಯಾವುದೇ ರೀತಿ ಈ ತಪ್ಪನ ಹೋಗ್ಬೇಡಿ ಸೊ ಈ ರೀತಿ ಮಾಡೋದ್ರಿಂದ ನಿಮ್ದು ಮಾರಿಟೈಸ್ ರಿಜೆಕ್ಟ್ ಆಗುತ್ತೆ ಇವಾಗ ಇನ್ನೊಂದು ತಿಳಿಸ್ಕೊಡ್ತೀನಿ ಸೊ ಇದೇ ಮೇನು ಇದನ್ನೇ ಚೆಕ್ ಮಾಡಿ ಸೊ ನಿಮ್ಮದು ಮಾರಿಟೈಸ್ ಆನ್ ಮಾಡಬೇಕಾ ಬೇಡ ಅಂತೇಳಿ ಚೆಕ್ ಮಾಡ್ತಾರೆ ಏನಪ್ಪ ಅಂದರೆ ಸೊ ನಿಮ್ಗೆ ಯಾವ ವೀಡಿಯೋಸ್ಗೆ ವ್ಯೂಸ್ ಬಂದಿರುತ್ತಲ್ಲ ಹೆಚ್ಗೆ ಇವಾಗ ಹತ್ತು ವೀಡಿಯೋನ ಅಪ್ಲೋಡ್ ಮಾಡಿದಾರೆ ಅಂತ ಇಟ್ಕೊಳ್ಳಿ ಸೊ ಅದರಲ್ಲಿ ಯಾವ ವೀಡಿಯೋಸ್ಗೆ ಹೆಚ್ಚಿಗೆ ಯೂಸ್ ಬಂದಿರುತ್ತಲ್ಲ ಸೊ ಆ ವೀಡಿಯೋನ ಚೆಕ್ ಮಾಡ್ತಾರೆ ಸೊ ಯಾವ ವೀಡಿಯೋಕ್ಕೆ ಹೆಚ್ಚಿಗೆ ವ್ಯೂಸು ಮತ್ತು ವಾಚ್ ಟೈಮ್ ಕಂಪ್ಲೀಟ್ ಆಗಿರುತ್ತಲ್ಲ ಆ ವಿಡಿಯೋನ ಚೆಕ್ ಮಾಡ್ತಾರೆ ಸೊ ಯಾವ ರೀತಿ ಇದೆ ಅಂತ ಅಂತೇಳಿ ಸೊ ನೀವೇನಾದ್ರು ಒರಿಜಿನಲ್ ಆಗಿ ನಿಮ್ಮ ಫೇಸ್ ತೋರಿಸ್ಕೊಂಡು ಅಥವಾ ವಾಯ್ಸ್ ತೋರಿಸ್ಕೊಂಡು ನೀವೇ ಓನ್ ಆಗಿ ಕ್ರಿಯೇಟ್ ಮಾಡಿದ್ರ ಅಂದ್ರೆ ಸೊ ಆರಾಮಾಗಿ ಪಾಸ್ ಆಗುತ್ತೆ ಸೊ ಯಾವ ರೀತಿ ಪ್ರಾಬ್ಲಮ್ ಇರಂಗಿಲ್ಲ ನೀವೇನಾದ್ರೂ ಅದೇ ವಿಡಿಯೋನ ನೀವೇನಾದ್ರು ಬೇರೆಯವರು ಎತ್ಕೊಂಡ್ಬಂದು ಹಾಕಿರೋ ಆಗಿರ್ಬೋದು ಮತ್ತೆ ಫಿಲಮ್ನಲ್ಲಿ ಬರುತ್ತಲ್ಲ ಸೊ ಅದನ್ನ ವಿಡಿಯೋ ಮಾಡಿ ಎತ್ಕೊಂಡ್ಬಂದು ಹಾಕಿರೋ ಸೊ ಈ ರೀತಿ ನೀವೇನೋ ಮಾಡ್ತಾ ಇದೀರ ಅಂದ್ರೆ ಸೊ ಅದೇ ಒಂದೇ ವೀಡಿಯೋನ ನಿಮ್ಮದು ಚಾನೆಲ್ ರಿಜೆಕ್ಟ್ ಆಗುತ್ತೆ ಅದಕ್ಕಾಗಿ ನಿಮ್ಮದು ಯಾವ ವಿಡಿಯೋಗೆ ಹೆಚ್ಚಿಗೆ ವ್ಯೂಸ್ ಮತ್ತೆ ವಾಚರ್ ಕಂಪ್ಲೀಟ್ ಆಗಿರುತ್ತಲ್ಲ ಆ ವಿಡಿಯೋನ ನೀವು ಟಾರ್ಗೆಟ್ ಮಾಡ್ತಾರೆ ಅವರು ಸೊ ನೀವು ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಯಾವ ರೀತಿ ನ ಹಾಕಿದ್ದೀರಾ ಮತ್ತೆ ಯಾವ ರೀತಿ ಡಿಸ್ಕ್ರಿಪ್ಷನ್ ಹಾಕಿದೀರಾ ಮತ್ತೆ ಯಾವ ರೀತಿ ಟ್ಯಾಕ್ಸ್ ಹಾಕಿದ್ದೀರಾ ಅಂತ ಹೇಳಿ ಚೆಕ್ ಮಾಡಿಕೊಂಡು ಸೊ ನೀವು ಅಪ್ಲೈನ ಮಾಡಿ ಅವಾಗ ಅಪ್ಲೈ ಮಾಡಿದ ಮೇಲೆ ನಿಮ್ಮದು ಖಂಡಿತ ಮಾನಟಿ ಆನ್ ಆಗಿ ಆಗುತ್ತೆ ಇವಾಗ ಲಾಸ್ಟ್ ಮಿಸ್ಟೇಕ್ ಏನು ಮಾಡ್ತಾರಪ್ಪ ಅಂದ್ರೆ ತುಂಬಾ ಚಾನಲ್ ಯಾವಾಗ ಕ್ರಿಯೇಟ್ ಮಾಡ್ತಾರಲ್ಲ ಸೊ ಒಂದು ಅಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ಎಡ್ಸೆನ್ಸ್ ಅಕೌಂಟ್ ಏನಪ್ಪ ಅಂದ್ರೆ ಆಲ್ರೆಡಿ ಗೊತ್ತಿರುತ್ತೆ ಸೊ ನಮ್ಗೆ ಅಲ್ಲಿಂದಾನೆ ದುಡ್ಡು ಬರುದು ಯೂಟ್ಯೂಬಿಂದ ದುಡ್ಡು ಬರಂಗಿಲ್ಲ ಸೊ ಯೂಟ್ಯೂಬಿಂದ ಇಂದ ಎಡ್ಸೆನ್ಸ್ ಬರುತ್ತೆ ಎಡ್ಸೆನ್ಸ್ ಇಂದ ನಮ್ಮ ಅಕೌಂಟಿಗೆ ಬರುತ್ತೆ ತುಂಬಾ ಜನ ಸೊ ಚೆನ್ನಾಗಿ ಕ್ರಿಯೇಟ್ ಮಾಡ್ತಾರೆ ಅವಾಗಲೇ ಒಂದು ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿಬಿಡ್ತಾರೆ ಸೊ ಈ ರೀತಿ ಯಾವುದೇ ರೀತಿ ತಪ್ಪನ್ನ ನಾವು ಮಾಡೋಕ್ಕೆ ಹೋಗ್ಬಿಡಿ ಸೊ ನಿಮ್ಮ ಆ ಐಟಿ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇರ್ತೀರಲ್ಲ ಸೊ ಅವಾಗ ಅದನ್ನ ಎಡ್ ಸಲ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಸೊ ಅದಕ್ಕಾಗಿ ತುಂಬಾ ಜನ ಈ ರೀತಿ ಮೊದಲೇ ಕ್ರಿಯೇಟ್ ಮಾಡಿರ್ತೀರ ಆ ರೀತಿ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ಸೊ ನೀವು ಒಂದೇ ಚಾನಲ್ನ ಕ್ರಿಯೇಟ್ ಮಾಡಿರಂಗಿಲ್ಲ ಸೊ ಎರಡು ಮೂರು ಚಾನಲ್ನ ಕ್ರಿಯೇಟ್ ಮಾಡಿಕೊಂಡಿರ್ತಾರೆ ಸೊ ಅದಕ್ಕಾಗಿ ಒಂದೇ ಹೆಸರಿನಲ್ಲಿ ಸೊ ಎರಡು ಮೂರು ಗೂಗಲ್ ಎಡ್ಸೆಲ್ಸ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಸೊ ಆ ರೀತಿ ಮಾಡಕ್ಕೆ ಹೋಗ್ಬಿಡಿ ಸೊ ಒಂದು ಫೋನಲ್ಲಿ ಒಂದೇ ನೇಮ್ನಲ್ಲಿ ನೀವು ಎಡ್ ಸೆಲ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿರಬೇಕು ಮತ್ತು ಅದೇ ಹೆಸರಲ್ಲಿ ನೀವೇನಾದರೂ ಗೂಗಲ್ ನ ಇನ್ನೊಂದು ಕ್ರಿಯೇಟ್ ಮಾಡಿದ್ರೆ ಅಂದರೆ ಸೊ ಎರಡು ರಿಜೆಕ್ಟ್ ಆಗ್ತವೆ ಆ ಇಂದ ಸೊ ಒಂದೇ ನೇಮ್ನಲ್ಲಿ ಸೊ ಒಂದೇ ಎಡ್ಸೆನ್ಸ್ ಹಾಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಕರೆಕ್ಟ್ ಇದ್ದರೆ ಸೊ ಒಂದೇ ದಿನದಲ್ಲಿ ನಿಮ್ಮದು ಮಾರಿಟೈಸ್ ಆರಾಮಾಗಿ ಆನ್ ಆಗುತ್ತೆ ಸೊ ನಂದು ಕೂಡ ಒಂದೇ ದಿನದಲ್ಲಿ ಮಾನಿಟೈಸ್ ಆರಾಮಾಗಿ ಆನ್ ಆಗಿತ್ತು ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಸೊ ಯಾಕಪ್ಪ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಮತ್ತು ನಾಲ್ಕು ಸಾವಿರ ಅವರ್ನ ಕಂಪ್ಲೀಟ್ ಮಾಡಿದ್ರು ಕೂಡ ಚಾನಲ್ ರಿಜೆಕ್ಟ್ ಮಾಡ್ತಾರೆ ಮಾರಿನಿಟೈಸ್ ಅಪ್ಲೈ ಮಾಡಿದ್ರು ಕೂಡ ಅಂತೇಳಿ ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ ನಿಮ್ಗೆ ವಿಡಿಯೋ ಇಂದ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ ಹಾಗೆ ಚಾನಲ್ ಯಾರು ಅವಸ್ತಾವಿ ಹೋಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೂಡಿಸಿತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆರ್ ಬಾಯ್